ಸವಿಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ನಿಮಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ನಮ್ಮ ಮನೆಯಲ್ಲಿ ನಾನು ಏನು ಹಬ್ಬದ ಅಡುಗೆ ಮಾಡಿದ್ದೀನಿ ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಆದಷ್ಟು ನಾನು ಬೇಸಿಕ್ ಅಡುಗೆಗಳನ್ನ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲನೂ ರೆಕಾರ್ಡ್ ಮಾಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಜಾಸ್ತಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ಸ್ ಮಾಡೋದು ಮರಿಬೇಡಿ. ಮತ್ತಷ್ಟು ಟೇಸ್ಟಿ ಮತ್ತು ಎಮ್ಮೆ ರೆಸಿಪಿಗಾಗಿ ಸವಿಭೋಜನ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮ್ಮ ಸವಿಭೋಜನ ವೀಕ್ಷಕರಿಗೆಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬನ್ನಿ ನೋಡೋಣ ಇಲ್ಲಿ ನಾನು ಏನೇನು ಅಡುಗೆಗಳು ಮಾಡಿದ್ದೀನಿ ಅಂತನ್ಬಿಟ್ಟು. ನೋಡಿ, ನಾನು ಮೊದಲಿಗೆ ಅಡುಗೆ ಏನು ಮಾಡ್ತಾ ಇದ್ದೀನಿ ನಿಮಗೆ ತೋರಿಸ್ತಾ ಇರೋದು, ಅದು ಬಂದುಬಿಟ್ಟು ಹೆಸರುಬೇಳೆ ಕೋಸಂಬರಿ. ನೋಡಿ, ಇದಕ್ಕೆ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು 1/3 ಕಪ್ ಆಫ್ ಹೆಸರುಬೇಳೆನ ಹಾಕ್ಕೊಂಡು 2 ಸಲ ವಾಶ್ ಮಾಡ್ಕೊಂಡಿದ್ದೀನಿ. ಇದು ವಾಶ್ ಆದ ನಂತರ ಇದಕ್ಕೆ ಏನು ಮಾಡಿದ್ದೀನಿ ನಾನು, ಸೌತೆಕಾಯಿ, 1 ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಆನಂತರ ಮೇಲ್ಗಡೆ ಕ್ಯಾರೆಟ್ ತುರಿ, ನಂತರ ತೆಂಗಿನಕಾಯಿ ತುರಿ, ನಂತರ ಕೊತ್ತಂಬರಿ ಸೊಪ್ಪು, ನಂತರ ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಆನಂತರ ಏನು ಮಾಡಿದ್ದೀನಿ, ಇದಕ್ಕೆ ಸಾಸಿವೆ ಮತ್ತು ಕರಿಬೇವು, ಒಣಮೆಣಸಿಕಾಯಿ ಒಗ್ಗರಣೆ ಕೊಟ್ಟಿದ್ದೀನಿ. ನಾನು ಹೆಸರುಬೇಳೆನ ಸೌತೆಕಾಯಿ ನೀರಲ್ಲೇ ನೆನೆಸ್ತಾ ಇದ್ದೀನಿ, ತೊಳೆದಿರೋದು ಅಷ್ಟೇ ನಾನು. ಈಗ ನಾನು ಎರಡನೇ ರೆಸಿಪಿ ಏನು ಮಾಡ್ತಾ ಇದ್ದೀನಿ, ಬೀನ್ಸ್ ಪಲ್ಯ. ಇದಕ್ಕೆ ನಾನು ಬಾಂಡಿನ ಬಿಸಿ ಮಾಡ್ಕೊಂಡು ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ 1 ಟೇಬಲ್ಸ್ಪೂನಷ್ಟು. ನಂತರ 1/2 ಟೀಸ್ಪೂನಷ್ಟು ಸಾಸಿವೆ, 1 ಟೀಸ್ಪೂನಷ್ಟು ಕಡಲೆಬೇಳೆ, 1 ಟೀಸ್ಪೂನಷ್ಟು ಉದ್ದಿನ ಬೇಳೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಕರಿಬೇವು, ನಂತರ ಹಸಿಮೆಣಸಿನ್ಕಾಯಿ ಎರಡು ಹಾಕ್ಕೊಂಡು 1-2 ಸೆಕೆಂಡ್ ಫ್ರೈ ಮಾಡಿದ ನಂತರ, ಆನಂತರ ನಾನು ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಹಬ್ಬಗಳಲ್ಲಿ ಈರುಳ್ಳಿ ತಿನ್ನಲ್ಲ ಅಂತಂದರೆ ಸ್ಕಿಪ್ಪು ಸಹ ಮಾಡ್ಬೋದು. ಈರುಳ್ಳಿ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಇದಕ್ಕೆ ಅರಶಿನ, ಆನಂತರ ನಾನು ಬೀನ್ಸ್ 1/4 ಕೆಜಿಯಷ್ಟು ಬೀನ್ಸ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಳೆದು ಈ ರೀತಿ ಹಾಕ್ತಾ ಇದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಇವಾಗ 1 ಚಿಕ್ಕ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮೇಲೆ ಮುಚ್ಚಿ ಗ್ಯಾಸ್ ಫ್ಲೇಮ್ನ ಫುಲ್ ಸಿಮ್ಮಲ್ಲಿಟ್ಟು ಇದನ್ನು ಸಿಮ್ಮಲ್ಲೇ ಬೇಯಿಸ್ತೀನಿ ನಾನು. ಆಲ್ಮೋಸ್ಟ್ ಅಲ್ಲಿ ಬೆಂದೋಗುತ್ತೆ ಇದು, ಅಷ್ಟೊಂದೇನು ಟೈಮ್ ತೊಗೊಳ್ಳಲ್ಲ. ಮಧ್ಯೆ ಅವಾಗವಾಗ ಒಂದೊಂದು ಸಲ ಕೈ ಆಡಿಸ್ತಾ ಇರಿ ನೀವು ಈ ರೀತಿ. ನೋಡಿ, ನೀಟಾಗಿ ಬೆಂದಿದೆ ಬೀನ್ಸು. ಈಗ ನಾನು ಇದಕ್ಕೆ ಗಾರ್ನಿಷ್ಗೋಸ್ಕರ ಅಂತ ಸ್ವಲ್ಪ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ರೆಡಿಯಾಗಿದೆ ಬೀನ್ಸ್ ಪಲ್ಯ. ಈಗ ನಮ್ಮ ನೆಕ್ಸ್ಟ್ ರೆಸಿಪಿ ಬಂದು ವೆಜಿಟೇಬಲ್ ಪುಲಾವು. ನಾನು ಹಬ್ಬಗಳಲ್ಲಿ ಸಾಮಾನ್ಯ ರುಬ್ಬೋದು ಆ ರೀತಿ ಎಲ್ಲ ತುಂಬ ರಿಸ್ಕ್ ತೊಗೊಳ್ಳಲ್ಲ, ಇದು ಸಿಂಪಲಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನೊಂದು ಕುಕ್ಕರ್ ಪ್ಯಾನ್ಗೆ 1-5 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ 1 ಹಸಿಮೆಣಸಿನ್ಕಾಯಿ ಮತ್ತು 1 ಈರುಳ್ಳಿ, ಆನಂತರ 1 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕನೂ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಈರುಳ್ಳಿನೂ ಸಹ ಲೈಟಾಗಿ ಬ್ರೌನ್ ಆಗಬೇಕು ಆ ರೀತಿ. ಆನಂತರ ನಾನು ಇದಕ್ಕೆ ಮಿಕ್ಸ್ ವೆಜಿಟೇಬಲ್ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಹಸಿ ಬಟಾಣಿ, ಬೀನ್ಸು, ಆಲೂಗಡ್ಡೆ, ಕ್ಯಾರೆಟು, ಕ್ಯಾಪ್ಸಿಕಮ್ ಇದೆ. ನೀವು ನಿಮ್ಮ ಚಾಯ್ಸ್ ಯಾವ ವೆಜಿಟೇಬಲ್ಸ್ ಬೇಕಾದ್ರೂ ಆ್ಯಡ್ ಮಾಡ್ಕೊಬೋದು. ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಆನಂತರ 1 ಟೊಮೆಟೊ ಹಾಕ್ತಾ ಇದ್ದೀನಿ. ನಂತರ 1/2 ಟೀಸ್ಪೂನಷ್ಟು ಅರಶಿನ ಪೌಡರ್ ಹಾಕ್ಕೊಂಡು ಇದನ್ನು 1-2 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಇದಕ್ಕೆ ಡ್ರೈ ಮಸಾಲ ಪೌಡರ್ಗಳನ್ನ ಹಾಕ್ತಾ ಇದ್ದೀನಿ. ನೋಡಿ, ಇದಕ್ಕೆ ನಾನು ಧನಿಯಾ ಪೌಡ್ರು 1 ಟೀಸ್ಪೂನಷ್ಟು, 2 ಟೀಸ್ಪೂನಷ್ಟು ಅರ್ಚ ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರು, ಆನಂತರ 1/2 ಟೀಸ್ಪೂನಷ್ಟು ಗರಂ ಮಸಾಲ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ. ಇದು ಒಂದು ಸ್ವಲ್ಪ ಎಣ್ಣೆ ಬಿಡೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಫ್ರೈ ಆದ ನಂತರ ಇದನ್ನು ನಾನು 1 ಗ್ಲಾಸಷ್ಟು 1/4 ಕೆಜಿಯಷ್ಟು ಅಕ್ಕಿನ 1 ಅವರ್ ಏನು ಮಾಡಿದೆ, ನೆನೆಸಿಟ್ಕೊಂಡಿದ್ದೆ ಆಲ್ರೆಡಿ 15 ನಿಮಿಷಗಳ ಕಾಲ. ಈಗ ಇದನ್ನು ಅಕ್ಕಿನ ಹಾಕಿ ನೀಟಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ನಾನು 2 ಅಳತೆ ನೀರು, ಒಂದು ಗ್ಲಾಸ್ಗೆ 2 ಅಳತೆಯಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೇನು ಮಾಡೋಣ, ಕುಕ್ಕರ್ ಕುದಿಯೋಕೆ ಬಿಡೋಣ ನೀಟಾಗೆ. ಈ ರೀತಿ ಚೆನ್ನಾಗಿ ಕುದಿತಾ ಇರಬೇಕಾದ್ರೆ ಈ ಟೈಮಲ್ಲಿ ನಾನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು ನಾನು ಇವಾಗ 2 ಸೀಟಿ ಹೊಡ್ಸ್ಕೊಳ್ತೀನಿ ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು. ನೋಡಿ, ಈಗ ನಾನು ಅದು ವೆಜಿಟೇಬಲ್ ರೈತ ಮಾಡ್ತಾಯಿದ್ದೀನಿ ಇದಕ್ಕೆ, ವೆಜಿಟೇಬಲ್ ಪುಲಾವ್ಗೆ. ಇದಕ್ಕೆ ಏನು ಮಾಡಿದ್ದೀನಿ, 1 ಬೌಲ್ಗೆ 1/4 ಲೀಟ್ರಷ್ಟು ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀನಿ. ಆನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ನಂತರ 1 ಟೊಮೆಟೊ 1/2 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊ, ನಂತರ ಕ್ಯಾರೆಟ್ ತುರಿ, ಸ್ವಲ್ಪ ಹಸಿಕಾಯಿ ತುರಿ, ನಂತರ ಕೊತ್ತಂಬರಿ ಸೊಪ್ಪು, ಇಷ್ಟೂ ಹಾಕ್ಕೊಂಡು ಏನು ಮಾಡಬೇಕು, ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು. ನೋಡಿ, ಇವಾಗ ರೈತನೂ ರೆಡಿಯಾಗಿದೆ ಪುಲಾವ್ ಜೊತೆ ತಿನ್ನೋದಕ್ಕೆ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ನೆಕ್ಸ್ಟು ಹಾಲಿನ ಪಾಯಸ, ಹಾಲು ಖೀರು ಅಂತ ಕರಿತೀವಿ.
ಅದನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಏನು ಮಾಡಿದ್ದೀನಿ, ಒಂದು ಫ್ರೈ ಪ್ಯಾನ್ನ ಬಿಸಿ ಮಾಡಿಕೊಂಡು 1 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸ್ವಲ್ಪ ಗೋಡಂಬಿ, ನಂತರ ಒಣದ್ರಾಕ್ಷಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಲೈಟಾಗಿ ಬ್ರೌನ್ ಆದ ತಕ್ಷಣ ಇದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, 1 ¼ ಕಪ್ಪಷ್ಟು ಲೈಕ್ ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಅನ್ರೋಸ್ಟೆಡ್ ಶಾವಿಗೆ. ಇದನ್ನು ಹಾಕ್ಕೊಂಡು ಲೈಟ್ ಬ್ರೌನ್ ಆಗೋ ತನಕನೂ, ಹಸಿ ಸ್ಮೆಲ್ ಹೋಗೋ ತನಕನೂ ಫ್ರೈ ಮಾಡಿಕೊಂಡು ನೋಡಿ, ನಾನು ಆಲ್ರೆಡಿ ಪಕ್ಕದ ಸ್ಟೌವಲ್ಲಿ ಏನು ಮಾಡಿದೆ, 1½ ಲೀಟ್ರಷ್ಟು ಹಾಲನ್ನ ಕುದಿಯೋಕೆ ಇಟ್ಕೊಂಡಿದ್ದೆ. ಈಗ ಫ್ರೈ ಮಾಡಿರೋ ಶಾವಿಗೆ ಎಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. 1-2-3 ಕುದಿ ಬಂದರೆ ಸಾಕಷ್ಟೇ. ಈ ಟೈಮಲ್ಲಿ ನಾನು ಏಲಕ್ಕಿ ಪೌಡರು, ನಂತರ ಲಾಸ್ಟಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಯಾವುದೇ ಕಾರಣಕ್ಕೂ ಸಕ್ಕರೆನ ನೀವು ಸ್ಟಾರ್ಟಿಂಗೇ ಹಾಕ್ಬಿಡ್ಬಾರ್ದು, ಅವಾಗೇನಾಗುತ್ತೆ ಶಾವಿಗೆ ಬೇಯೋದಿಲ್ಲ. ಸಕ್ಕರೆ ಹಾಕಿದ ಮೇಲೆ 1-2-3 ಕುದಿ ಚೆನ್ನಾಗಿ ಬರೋ ತನಕನೂ ಬಿಟ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಕುದಿತಾ ಇರಬೇಕಾದ್ರೆ ಇಮಿಡಿಯೇಟಾಗಿ ಗ್ಯಾಸ್ ಆಫ್ ಮಾಡಿಕೊಂಡು ಮುಚ್ಚಿಟ್ಬಿಡಿ. ಇದೇ ಬಿಸಿಲೇ ಅದು ಸಕ್ಕರೆನೂ ಕರಗುತ್ತೆ, ಶಾವಿಗೆನೂ ಬೇಯುತ್ತೆ. ನೀವು ತುಂಬ ಕುದಿಸ್ತಾ ಹೋದರೆ ಗಟ್ಟಿಯಾಗಿಬಿಡುತ್ತೆ. ಆ ನಂತರ ನಾನು ನೆಕ್ಸ್ಟ್ ರೆಸಿಪಿ ಮಾಡ್ತಾ ಇರೋದು ಆಲೂಗೆಡ್ಡೆದು 65 ಆಲೂ ಕಬಾಬ್ ಏನು ಬೇಕಾದ್ರೂ ಕರಿಬೋದು. ಇಲ್ಲಿ 2 ದಪ್ಪ ಸೈಜ್ ಆಲೂಗೆಡ್ಡೆನ ಕ್ಯೂಬಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ 1-2 ಟೇಬಲ್ಸ್ಪೂನಷ್ಟು ಮೈದಾ, 2 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ನಾನು ನೋಡಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, 1 ಟೇಬಲ್ಸ್ಪೂನಷ್ಟು. ನಿಮ್ಮ ಖಾರಕ್ಕೆ ತಕ್ಕಾಗಿ ನೀವು ಹಾಕ್ಕೊಳ್ಳಿ. ಆ ನಂತರ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ ನಾನು, ರೆಡ್ ಫುಡ್ ಕಲರ್. ಕಬಾಬ್ಗೆಲ್ಲ ಏನು ಹಾಕ್ತೀವಿ ಆ ಥರ ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ, 1 ಪಿಂಚಷ್ಟು. ಆ ನಂತರ ಏನು ಮಾಡ್ತಾ ಇದ್ದೀನಿ, ಇದಕ್ಕೆ 1 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಲಾಸ್ಟಲ್ಲೇ ಹಾಕ್ಕೊಬೇಕು, ನೆನ್ಪಿಟ್ಕೊಳ್ಳಿ, ಮೊದಲೇ ಹಾಕಬೇಡಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಚುಮ್ಕಿಸ್ಕೊಂಡು ಕಲಸ್ಕೊಬೇಕು. 1 ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಹೀಟನ್ನ ಕಲಸಿಟ್ಬಿಡ್ಬಾರ್ದು. ಮತ್ತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಮಾಡಿಟ್ರೆ ಇದು ಇರೋದಿಲ್ಲ, ಹಾಳಾಗಿ ಹೋಗ್ಬಿಡುತ್ತೆ. ಕೈಗೆ ಈ ರೀತಿ ಅಂಟಬೇಕು ಅದು ಕಾರ್ನ್ಫ್ಲೋರ್ದು. ಆ ರೀತಿ ಅಂಟಿದಾಗ ಇಮಿಡಿಯೇಟಾಗಿ ಏನು ಮಾಡಬೇಕು, ಕಾದಿರೋ ಎಣ್ಣೆಯಲ್ಲಿ ಇದನ್ನು ಈ ಆಲೂಗೆಡ್ಡೆಯನ್ನು ಒಂದೊಂದಾಗಿ ಈ ರೀತಿ ತೆಗೆದು ಫ್ರೈ ಮಾಡ್ಕೊಬೇಕು, ಎರಡೂ ಕಡೆ ನೀಟಾಗಿ ಗೋಲ್ಡನ್ ಕಲರ್ ಬರೋ ತನಕ. ನೆನಪಿರಲಿ, ಇದು ಇಮಿಡಿಯೇಟಾಗಿ ಕಲಸಿ ಇಮಿಡಿಯೇಟಾಗಿ ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ಸಂಜೆ ಮೇಲೆ ಮಾಡ್ಕೊಳ್ಳೋಣ ಅಂತ ಆ ರೀತಿ ಇಡೋದಕ್ಕಾಗೋದಿಲ್ಲ. ಇದು ಇಮಿಡಿಯೇಟಾಗಿ ಕಲಸಿ ಇಮಿಡಿಯೇಟಾಗಿ ಮಾಡಿ ಫಿನಿಶ್ ಮಾಡಿ ಖಾಲಿ ಮಾಡಬೇಕಾಗತ್ತೆ. ಇದನ್ನು ಹೆಚ್ಚಿಗೆ ದಿವಸ ಫ್ರಿಜ್ಜಲ್ಲೂ ಇಡೋಕ್ಕಾಗಲ್ಲ, ಹೆಚ್ಚಿಗೆ ಟೈಮು ಇಡೋಕ್ಕಾಗೋದಿಲ್ಲ ಇದನ್ನು, ಅದನ್ನು ನೆನ್ಪಿಟ್ಕೊಳ್ಳಿ. ಈ ರೀತಿ ಫ್ರೈ ಆದಮೇಲೆ ಇದನ್ನು ನಾನೇನು ಮಾಡ್ತಾಯಿದ್ದೀನಿ, 1 ಟಿಶ್ಯೂ ಪೇಪರ್ಗೆ ತೆಗ್ದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಮಾಡಿರೋ ಅಡುಗೆಗಳೆಲ್ಲನೂ ನಾನು ಒಂದು ಬಾಳೆಯಲ್ಲಿ ಬಡಿಸ್ತಾ ಇದ್ದೀನಿ. ಉಪ್ಪು, ಉಪ್ಪಿನಕಾಯಿ, ನಂತರ ಕೋಸಂಬರಿ ಮಾಡಿರೋ ಕೋಸಂಬರಿ ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ಬೀನ್ಸ್ ಪಲ್ಯ. ನೋಡಿ, ನಾನಿಲ್ಲಿ ಬಾಳೆಹಣ್ಣು ರಸಾಯನ ದೇವರ ನೈವೇದ್ಯಕ್ಕೆ ಅಂತ ಇಟ್ಟಿದ್ದೆ, ಅದನ್ನು ಸಹ ಬಡಿಸ್ತಾ ಇದ್ದೀನಿ. ಆ ನಂತರ ನಾನು ಏನಿದು ಆಲೂಗೆಡ್ಡೆ ಕಬಾಬ್ ಮತ್ತು 65 ಮಾಡಿದ್ದೆ ಅದನ್ನು. ಆ ನಂತರ ನೋಡಿ, ಹಾಲಿನ ಪಾಯಸ, 1 ಹಪ್ಪಳ ಹಾಕ್ತಾ ಇದ್ದೀನಿ. ಇಲ್ಲಿ ನಾನೇನು ಮಾಡಿದ್ದೆ, ವೆಜಿಟೇಬಲ್ ಪುಲಾವು, ಇದನ್ನು ಹಾಕ್ತಾ ಇದ್ದೀನಿ. ನಂತರ ಮೊಸರು ಬಜ್ಜಿ ಬಡಿಸ್ತಾ ಇದ್ದೀನಿ. ಆ ನಂತರ ವೈಟ್ ರೈಸು, 1 ರಸಮ್ ಮಾಡಿದ್ದೆ, ಪ್ಲೇನ್ ರಸಮ್ಮು, ಅದಕ್ಕೆ ನೋಡಿ ರಸಮನ್ನು ಬಡಿಸ್ತಾ ಇದ್ದೀನಿ. ಈಗ ಕಂಪ್ಲೀಟ್ ಹಬ್ಬದ ಅಡುಗೆ ರೆಡಿಯಾಗಿದೆ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್, ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡೋದು ಮರಿಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು. ಮಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.